ನಮಸ್ಕಾರ ಗೆಳೆಯರೆ, ನಾನು ನಿಮಗೊಂದು ಕೀ ರೀಸನ್ ಹೇಳ್ಕೊಡ್ತೀನಿ ಯಾಕೆ ಕೆಲವೇ ಕೆಲವು ಜನರು ಮಾತ್ರ ಶ್ರೀಮಂತರಾಗ್ತಾರೆ ಮತ್ತು ತುಂಬ ಜನ ಬಡವರು ಇಲ್ಲ ಮಿಡಲ್ ಕ್ಲಾಸ್ ಆಗೇ ಇರ್ತಾರೆ ಅಂತ ಹೇಳ್ಬಿಟ್ಟು. ರಾಬರ್ಟ್ ಹೆಸರಿನ ಒಬ್ಬ ಹುಡುಗ ಇದ್ದ, ಅವನಿಗೆ ಇಬ್ಬರು ತಂದೆ ಇದ್ದರು, ಒಬ್ಬರು ಸ್ವಂತ ತಂದೆ, ಇನ್ನೊಬ್ಬರು ಫ್ರೆಂಡ್ನ ತಂದೆ. ಸೊ ಇಬ್ಬರು ಕೂಡ ತುಂಬ ಸ್ಮಾರ್ಟ್ ಮತ್ತು ಹಾರ್ಡ್ ವರ್ಕಿಂಗ್ ವ್ಯಕ್ತಿಗಳಾಗಿದ್ದರು. ಸ್ವಂತ ತಂದೆ PhD ಮಾಡಿದರು, ಫ್ರೆಂಡ್ನ ತಂದೆ 8ನೇ ಕ್ಲಾಸ್ ಫೇಲ್ ಆಗಿದ್ದರು. ಆದರೆ ಇಬ್ಬರು ಕೂಡ ತುಂಬ ಬೇರೆ ಬೇರೆ ರೀತಿಯಾಗಿ ಯೋಚನೆನ ಮಾಡ್ತಾಯಿದ್ರು. ಸ್ವಂತ ತಂದೆ ಹೇಳ್ತಾಯಿದ್ರು ದುಡ್ಡು ಎಲ್ಲ ಪ್ರಾಬ್ಲಮ್ಗೆ ಮೂಲ ಅಂತ. ಆದರೆ ಫ್ರೆಂಡ್ನ ತಂದೆ ಹೇಳ್ತಾಯಿದ್ರು ದುಡ್ಡು ಇಲ್ಲದೆ ಇರೋದೇ ಎಲ್ಲ ಪ್ರಾಬ್ಲಮ್ಗೂ ಮೂಲ ಅಂತ ಹೇಳ್ಬಿಟ್ಟು. ಸ್ವಂತ ತಂದೆ, ನೀನು ಯಾವುದೇ ದುಬಾರಿ ವಸ್ತುಗಳ ಮೇಲೆ ಆಸೆ ಪಡಬೇಡ ಅಂತ ಹೇಳ್ತಿದ್ರು, ಯಾಕಂದರೆ ಅದು ನಮ್ಮ ಶಕ್ತಿಗೆ ಮೀರಿದ್ದು ಅಂತ. ಆದರೆ ಫ್ರೆಂಡ್ನ ತಂದೆ ಹೇಳ್ತಿದ್ರು ನೀನು ಆ ವಸ್ತುಗಳನ್ನ ಪಡ್ಕೊಳೋದಕ್ಕೆ ಬೇರೆ ಬೇರೆ ದಾರಿಗಳನ್ನ ಹುಡುಕ್ಬೇಕು, ಬೇರೆ ಬೇರೆ ಐಡಿಯಾಗಳನ್ನ ಕಂಡುಹಿಡಿಬೇಕು ಅಂತ ಹೇಳ್ತಾಯಿದ್ರು. ಸ್ವಂತ ತಂದೆ ಹೇಳ್ತಾಯಿದ್ರು ನೀನು ಕಷ್ಟಪಟ್ಟು ಚೆನ್ನಾಗಿ ಓದಿದ್ರೆ ಅದರಿಂದ ನೀನು ದೊಡ್ಡ ಕಂಪ್ನಿಯಲ್ಲಿ ಕೆಲಸ ತಗೋಬೋದು ಮತ್ತು ದೊಡ್ಡ ವ್ಯಕ್ತಿ ಆಗ್ಬೋದು ಅಂತ. ಆದರೆ ಫ್ರೆಂಡ್ನ ತಂದೆ ಹೇಳ್ತಿದ್ರು ನೀನು ಕಷ್ಟಪಟ್ಟು ಚೆನ್ನಾಗಿ ಓದಿದ್ರೆ ನಿಂದೇ ಆದಂಥ ಸ್ವಂತ ಕಂಪ್ನಿನ ಮಾಡ್ಬೋದು ಮತ್ತು ತುಂಬ ಜನಕ್ಕೆ ಕೆಲಸ ಕೂಡ ಕೊಡ್ಬೋದು ಅಂತ ಹೇಳ್ತಾಯಿದ್ರು. ಸೊ ಈಗ ರಾಬರ್ಟ್ ಮುಂದೆ ಎರಡು ಆಪ್ಷನ್ ಇತ್ತು, ಒಂದು ಸ್ವಂತ ತಂದೆನ ಫಾಲೋ ಮಾಡೋದು, ಇಲ್ಲ ಫ್ರೆಂಡ್ನ ತಂದೆನ ಫಾಲೋ ಮಾಡೋದು. ಆದರೆ ರಾಬರ್ಟ್ ಸ್ವಲ್ಪ ಬುದ್ಧಿ ಉಪಯೋಗಿಸಿ ಫ್ರೆಂಡ್ನ ತಂದೆನ ಫಾಲೋ ಮಾಡಿ ಇವತ್ತು ಫ್ಲೋರಿಡಾದಲ್ಲಿ ಅತ್ಯಂತ ಶ್ರೀಮಂತ ಮತ್ತು ಸಕ್ಸಸ್ಫುಲ್ ವ್ಯಕ್ತಿಯಾಗಿ ಇದ್ದಾರೆ. ಹಾಗೆ ತನ್ನ ಸ್ವಂತ ತಂದೆ ತನ್ನ ಜೀವನದಲ್ಲಿ ಬಡವನಾಗೆ ಸಾಯೋದನ್ನು ಕೂಡ ನೋಡಿದ್ರು. ತುಂಬ ವಿಷಯಗಳಲ್ಲಿ ರಾಬರ್ಟ್ ಇಲ್ಲಿ ಒಂದು ವಿಷಯನ ತುಂಬ ಹೈಲೈಟ್ ಮಾಡ್ತಾರೆ, ಏನಪ್ಪ ಅಂತಂದರೆ ಅದು ಫೈನಾನ್ಷಿಯಲ್ ಲಿಟ್ರಸಿ, ತನ್ನ ಫ್ರೆಂಡ್ನ ತಂದೆಯಿಂದ ಕಲ್ತಿದ್ದಂಥದ್ದು. ಸೊ ಫೈನಾನ್ಷಿಯಲ್ ಲಿಟ್ರಸಿ ಅಂದರೆ ಏನು? ಅಸೆಟ್ಸ್ ಮತ್ತು ಲಯಬಿಲಿಟಿಗಳ ಮಧ್ಯೆ ಇರುವಂಥ ವ್ಯತ್ಯಾಸ. ಸೊ ಇವಾಗ ನೀವು ಸ್ವಲ್ಪ ಗಮನ ಕೊಟ್ಟು ಕೇಳಿ, ಈ ಅಸೆಟ್ಸ್ ಮತ್ತು ಲಯಬಿಲಿಟಿ ನಾವು ಕಾಮರ್ಸ್ನಲ್ಲಿ ಕಲಿಯುವಂಥ ಅಸೆಟ್ಸ್ ಮತ್ತು ಲಯಬಿಲಿಟಿ ಅಲ್ಲ, ಇದು ಸ್ವಲ್ಪ ಬೇರೆಯೇ ಆಗಿದೆ. ಸೊ ರಾಬರ್ಟ್ ಹೇಳೋ ಪ್ರಕಾರ ಇಲ್ಲಿ ಅಸೆಟ್ಸ್ ಅಂದರೆ ಯಾವ ವಸ್ತುಗಳು ನಮಗೆ ಇನ್ಕಮ್ನ ಮಾಡಿಕೊಡ್ತವೆ, ಸೊ ಯಾವ ವಸ್ತುಗಳು ನಮ್ಮ ಜೇಬನ್ನು ತುಂಬಿಸ್ತವೆ ಅವು ಅಸೆಟ್ಸ್ ಆಗಿರ್ತವೆ. ಯಾವ ವಸ್ತುಗಳಿಂದ ನಮಗೆ ಖರ್ಚು ಬರ್ತಾ ಇದೆ, ಯಾವ ವಸ್ತುಗಳು ನಮ್ಮ ಜೇಬನ್ನು ಖಾಲಿ ಮಾಡ್ತವೆ ಅವು ಲಯಬಿಲಿಟೀಸ್. ಯೋಚನೆ ಮಾಡಿ, ನಮ್ಮ ಹತ್ರ ಒಂದು ಮನೆ ಇದೆ ಅಂದ್ಕೊಳ್ಳಿ, ಆ ಮನೆಯಿಂದ ನಮಗೆ ಬಾಡಿಗೆ ಬರ್ತಾ ಇದೆ ಅಂದರೆ ಅದು ನಮಗೆ ಅಸೆಟ್ ಆಗುತ್ತೆ. ಅಥವಾ ಒಂದು ಮನೆ ಇದ್ದು ಅದು ನಮ್ಮಿಂದ ಮೇಂಟೆನೆನ್ಸ್ಗೆ ದುಡ್ಡನ್ನು ಖರ್ಚು ಮಾಡ್ತಾ ಇದೆ ಅಂದರೆ ಅದು ನಮಗೆ ಲಯಬಿಲಿಟಿ ಆಗುತ್ತೆ. ಆದರೆ ಇಲ್ಲಿ ಬಡವರು ಅವರು ಒಂದು ಕಾರ್ ತೊಗೊತಾರೆ, ಅದಕ್ಕೆ ಡೈಲಿ ಪೆಟ್ರೋಲ್ ಹಾಕ್ತಾ ಇರ್ತಾರೆ, ಅವ್ರಿಗೆ ಖರ್ಚಾಗ್ತಾ ಇರುತ್ತೆ ಮೇಂಟೆನೆನ್ಸ್ಗೆ, ಅವರು ಅದನ್ನು ಅಸೆಟ್ ಅಂತ ಅಂದ್ಕೊತಾರೆ. ಆದರೆ ಶ್ರೀಮಂತರು ಆ ಥರ ಮಾಡಲ್ಲ. ಅದೇ ಕಾರಣದಿಂದ ಶ್ರೀಮಂತರು ಇನ್ನೂ ಜಾಸ್ತಿ ಶ್ರೀಮಂತರಾಗ್ತಾ ಇರ್ತಾರೆ, ಯಾಕೆಂತಂದರೆ ಅವರು ಎಲ್ಲದನ್ನು ಅಸೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಈ ಕಥೆನ ಒಂದು ಚಿಕ್ಕ ಕತೆ ಮುಖಾಂತರ ನಾವು ತಿಳ್ಕೊಳೋಣ. ರಮೇಶ್ ಮತ್ತು ಸುರೇಶ್ ಇಬ್ಬರು ಫ್ರೆಂಡ್ಸು, ಇಬ್ಬರು ಕೂಡ ಒಂದೇ ಕಂಪ್ನಿಯಲ್ಲಿ ಒಂದೇ ಸಂಬಳಕ್ಕಾಗಿ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ರಮೇಶ್ ಏನು ಮಾಡ್ತಾನೆ ಅಂದರೆ, ಸ್ಯಾಲ್ರಿ ಸಿಕ್ಕಿದ ತಕ್ಷಣ ಅವನು ಹೊಸ ಬಟ್ಟೆ ತೊಗೊಳೋದು, ಹೊಸ ಕಾರು, ಬೈಕು, ಈ ಥರ ಅನಾವಶ್ಯಕ ವಸ್ತುಗಳ ಮೇಲೆ ಖರ್ಚು ಮಾಡ್ತಾ ಇದ್ದ. ಆದರೆ ಅದನ್ನು ಅವನು ಅಸೆಟ್ ಅಂತ ಹೇಳ್ಬಿಟ್ಟು ಫೀಲ್ ಮಾಡ್ಕೊತಾ ಇದ್ದ. ಸೊ ಇದರಿಂದ ಅವನು ಶ್ರೀಮಂತ ಥರ ಫೀಲ್ ಮಾಡ್ತಾ ಇದ್ದ. ಆದರೆ ಅವನಿಗೆ ಗೊತ್ತಿರಲಿಲ್ಲ ಆ ವಸ್ತುಗಳು ಅವನಿಂದ ಖರ್ಚು ಮಾಡಿಸ್ಕೊತಾ ಇತ್ತು. ಅಂದರೆ ಅದನ್ನು ಖರೀದಿಸುವಾಗ ಮಾತ್ರ ಅಲ್ಲ, ಮುಂದೆ ಕೂಡ ಅದಕ್ಕೆ ಮೇಂಟೆನೆನ್ಸ್ಗೆ, ಪೆಟ್ರೋಲ್ಗೆ, ಇದಕ್ಕೆಲ್ಲ ಅವನು ಖರ್ಚು ಮಾಡ್ತಿದ್ದ. ಅಷ್ಟೇ ಅಲ್ಲ, ಟೈಮ್ನ ಜೊತೆಗೆ ಆ ಎಲ್ಲ ವಸ್ತುಗಳ ಮೌಲ್ಯ ಕೂಡ ಕಡಿಮೆ ಆಗ್ತಿತ್ತು. ಮುಂದೆ ಆ ವಸ್ತುಗಳಿಂದ ಅವನಿಗೆ ಯಾವುದೇ ಪ್ರಾಫಿಟ್ ಕೂಡ ಬರ್ತಾ ಇರಲಿಲ್ಲ. ಆದರೆ ಇಲ್ಲಿ ಸುರೇಶ್ ತುಂಬ ಬುದ್ಧಿವಂತ, ಅವನೇನು ಮಾಡ್ತಿದ್ದ ಅಂದರೆ ತನಗೆ ಎಷ್ಟು ಬೇಕೋ ಅಷ್ಟು ಅವಶ್ಯಕತೆ ವಸ್ತುಗಳ ಮೇಲೆ ಮಾತ್ರ ಖರ್ಚು ಮಾಡ್ತಿದ್ದ, ಮಿಕ್ಕಿದ್ನೆಲ್ಲ ಅಸೆಟ್ಸ್ನ ಮೇಲೆ ಖರ್ಚು ಮಾಡ್ತಿದ್ದ. ಅಂದರೆ ಸ್ಟಾಕ್ಸ್ ತೊಗೊಂಡಿರಲಿ, ಬಾಂಡ್ಸ್ ಆಗಲಿ, ರಿಯಲ್ ಎಸ್ಟೇಟ್ಸು, ಇಲ್ಲ ತನಗೆ ಬೇಕಾಗಿರುವಂಥ ಸ್ಕಿಲ್ನ ಕಲಿಯೋದಕ್ಕೆ ಖರ್ಚು ಮಾಡ್ತಾ ಇದ್ದ. ಇದರಿಂದ ಅವನಿಗೆ ಮತ್ತೆ ದುಡ್ಡು ಬರೋಕ್ಕೆ ಆಗ್ತಿತ್ತು, ಅಂದರೆ ದುಡ್ಡು ಅವನ ಇನ್ಕಮ್ ಜಾಸ್ತಿ ಆಗ್ತಿತ್ತು. ಸೊ ಹೀಗಾಗಿ ಇದರಿಂದ ಅವನು 2 ವರ್ಷದಲ್ಲಿ ಕೋಟ್ಯಾಧಿಪತಿ ಆದ. ಆದರೆ ಈ ಕಡೆ ರಮೇಶ್ ತನಗೆ ಕಮ್ಮಿ ಸ್ಯಾಲ್ರಿ, ಅದರಿಂದಾನೇ ನಾನಿನ್ನೂ ಮಿಡಲ್ ಕ್ಲಾಸ್ ಆಗೇ ಇದ್ದೀನಿ ಅಂತ ಹೇಳ್ಬಿಟ್ಟು ಕೊರಕ್ತಾ ಇದ್ದ. ಸೊ ಅಂದರೆ ನೀವಿಲ್ಲಿ ಅರ್ಥ ಮಾಡ್ಕೋದು ಫ್ರೆಂಡ್ಸ್ ಏನಂತಂದರೆ, ನಾವು ದುಡ್ಡನ್ನು ಎಷ್ಟು ಬರುತ್ತೆ ಅಂತ ಯೋಚನೆ ಮಾಡೋದಲ್ಲ, ಅದನ್ನು ನಾವೇಗೆ ಉಪಯೋಗಿಸ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ಕ್ಯಾಶ್ ಫ್ಲೋ ಮುಖಾಂತರ ಇದನ್ನು ನಾವು ಮತ್ತೊಂದ್ಸಲಿ ಅರ್ಥ ಮಾಡ್ಕೊಳೋಣ. ಏನಂದರೆ, ಒಬ್ಬ ಬಡವನಿಗೆ ಒಂದು ಇನ್ಕಮ್ ಬರುತ್ತೆ ಅಂದ್ಕೊಳ್ಳಿ, ಆ ಇನ್ಕಮ್ಮು ಅವನಿಗೆ ಬೇಕಾಗಿರೋಂಥ ಅವಶ್ಯಕ ವಸ್ತುಗಳ ಮೇಲೆ ಖರ್ಚಾಗೋಗುತ್ತೆ. ಆದರೆ ಒಬ್ಬ ಮಿಡಲ್ ಕ್ಲಾಸ್ದು ಸ್ವಲ್ಪ ಬೇರೆ ಆಗಿರುತ್ತೆ. ಏನಂದರೆ, ಅವನಿಗೊಂದು ಇನ್ಕಮ್ ಬರುತ್ತೆ, ಅವನು ಅವಶ್ಯಕತೆ ವಸ್ತುಗಳ ಮೇಲೆ ಖರ್ಚು ಮಾಡ್ತಾನೆ, ಮತ್ತು ಲಯಬಿಲಿಟೀಸ್ ಮೇಲೆ ಕೂಡ ಖರ್ಚು ಮಾಡಿ ಎಲ್ಲ ಅಮೌಂಟ್ನ ಖಾಲಿ ಮಾಡಿಬಿಡ್ತಾನೆ. ಸೊ ಇದರಿಂದ ಮಿಡಲ್ ಕ್ಲಾಸ್ಗೂ ಮತ್ತು ಬಡವ್ರಿಗೂ ಯಾವುದೇ ಡಿಫ್ರೆನ್ಸ್ ಇರೋದಿಲ್ಲ. ಆದರೆ ಶ್ರೀಮಂತರ ಹತ್ರ ಮಾಡೋದಿಲ್ಲ, ಅವ್ರಿಗೆ ಬರುವಂಥ ಇನ್ಕಮ್ನ ಅವ್ರೇನು ಮಾಡ್ತಾರೆ ಅಂತಂದರೆ, ಸೊ ಎಷ್ಟು ಬೇಕೋ ಅಷ್ಟನ್ನು ಅವಶ್ಯಕ ವಸ್ತುಗಳ ಮೇಲೆ ಖರ್ಚು ಮಾಡ್ತಾರೆ, ಮತ್ತು ಅವರು ಮಿಕ್ಕಿದ್ನೆಲ್ಲ ಅಸೆಟ್ಸ್ ಮೇಲೆ ಖರ್ಚು ಮಾಡಿ ಸೊ
ಅವರು ಆ ಅಸೆಟ್ಸಿಂದ ಬರುವಂಥ ಅಮೌಂಟಿಂದ ಅವರು ತಮಗೆ ಬೇಕಾಗಿರುವಂಥ ಎಲ್ಲ ಲಯಬಿಲಿಟೀಸ್ನ ತಗೋತಾರೆ. ಸೊ ಇದರಿಂದ ಅವರು ದುಡ್ಡನ್ನು ಡಬಲ್ ಮಾಡ್ತಾನೆ ಹೋಗ್ತಾರೆ. ಸೊ ಹಾಗೆ ಅವರು ಶ್ರೀಮಂತ ಆಗ್ತಾನೆ ಹೋಗ್ತಾರೆ. ಸೊ ಇದರಿಂದ ನಮ್ಗೆ ಅರ್ಥ ಆಗಬೇಕಾಗಿರೋದು ಏನಂತಂದರೆ, ಸೊ ನಾವು ಮತ್ತೆ ಹೇಳ್ತಾ ಇದ್ದೀನಿ ನಾನು, ದುಡ್ಡನ್ನು ನಾವು ಎಷ್ಟು ಬರುತ್ತೆ ಅಲ್ಲ ನಾವು ಹೇಗೆ ಖರ್ಚು ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಸೊ ನಾವು ಕನ್ಸ್ಯೂಮರ್ ಮೆಂಟಾಲಿಟಿಯಿಂದ ಆಚೆ ಬಂದು ಇನ್ವೆಸ್ಟರ್ ಮೆಂಟಾಲಿಟಿ ಮೇಲೆ ನಾವು ಯೋಚನೆ ಮಾಡಬೇಕಾಗಿದೆ. ಸೊ ಥ್ಯಾಂಕ್ಸ್ ಫ್ರೆಂಡ್ಸ್, ನನ್ನ ಮುಂದಿನ ವೀಡಿಯೋ ಬಂದ್ಬಿಟ್ಟು ಆ್ಯಕ್ಟಿವ್ ಇನ್ಕಮ್ ಮತ್ತು ಪ್ಯಾಸಿವ್ ಇನ್ಕಮ್. ಸೊ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ, ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಕಾಮೆಂಟ್ಸ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.